ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣಾ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಇದ್ದಾರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರೇ ಪ್ರತಿ ವಾರ ನೀವು ಒಂದೊಂದು ವಿಷಯಗಳ ಬಗ್ಗೆ ಬಹಳ ಅಮೂಲಾಗ್ರವಾಗಿ ತಿಳಿಸ್ಕೊಡ್ತಾ ಹೋಗ್ತೀರಾ ಇಲ್ಲಿ ಕೆಲವೊಂದೇನಾಗುತ್ತೆ ಗುಪ್ತಾಂಗಗಳ ಶುಚಿತ್ವ ಅಂತಕ್ಕಂಥದ್ದು ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ ರೀತಿ ಏನೋ ಮುಜುಗರದ ರೀತಿಯಲ್ಲಿ ನೋಡ್ತಾ ಹೋಗ್ತಾರೆ ಈ ಗುಪ್ತಾಂಗಗಳ ಶುಚಿತ್ವ ಎಷ್ಟು ಪ್ರಮುಖವಾದದ್ದು ನಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಒಂಥರ ಪ್ರಾಮುಖ್ಯವೇ ಹೌದು ಹೌದು ಅದರಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಏನಿಲ್ಲ ಆದ್ರೆ ಏನಾಗ್ತದೆ ನಾವು ಮುಖಕ್ಕೆ ಕೊಟ್ಟಷ್ಟು ಮರ್ಯಾದೆನ ನಾವು ಬೇರೆ ಅಂಗಾಂಗಗಳಿಗೆ ಕೊಡೋದಿಲ್ಲ ದಿನಕ್ಕೆ ನಾಲ್ಕು ಸಾರಿ ಮುಖ ತೊಡ್ಕೊಳ್ತೀವಿ ಪೌಡ್ರ್ ಹಾಕ್ತೀವಿ ಸ್ನೋ ಹಾಕ್ತೀವಿ ಅದಕ್ಕೆ ಆಮೇಲಿಂದ ಬಾಡಿಗೆಲ್ಲ ಪೆರ್ಫ್ಯೂಮ್ ಸ್ಪ್ರೇ ಮಾಡ್ಕೊಳ್ತೀವಿ ನೂರೆಂಟು ಮಾಡ್ತೀವಿ ತಲೆ ಅರ್ಧ ಅರ್ಧ ಗಂಟೆಗೂ ಹೌದು ಇರ್ತೀವಿ ಯಾವುದೇ ಒಬ್ಬ ಟೀನೇಜರ್ ಹುಡುಗನ ಬ ಜೋಬಿ ಕೈ ಹಾಕಿದ್ರು ಒಂದು ಬಾಚನೆಗೆಸ್ತೀವಿ ಖಂಡಿತ ಖಂಡಿತ ಚಕ್ ಚಕ್ ಅಂತ ಬಸ್ಸಲ್ಲಿ ಇಳಿತಾ ಒಂದ್ಸಾರಿ ತಲೆ ಬಾಚ್ಕೊಳ್ತಾನೆ ಆಫೀಸ್ಗೆ ಹೋಗ್ತಾ ಒಂದು ಸಾರಿ ತಲೆ ಬಾಚ್ಕೊಳ್ತಾನೆ ನಿಜ ಪೌಡ್ರ್ ಹಾಕ್ಕೊಳ್ತಾನೆ ಆದರೆ ಈ ಒಳ ಜನನೇಂದ್ರಿಗಳು ವಿಚಾರ ಬಂದಾಗ ಬಹಳ ನನಗೆ ಒಂಥರ ಖೇದ ಆಗ್ತದೆ ಸಾಕಷ್ಟು ಜನಕ್ಕೆ ಒಂದ ಒಂಥರ ಶೇಕಡ ಎಂಬತ್ತರಷ್ಟು ಜನಗಳಿಗೆ ಈ ಒಳ ಜನನೇಂದ್ರಿಯಗಳ ಮತ್ತು ಹೊರ ಜನನೇಂದ್ರಿಯಗಳ ಶುಚಿತ್ವದ ಬಗ್ಗೆ ಅರಿವಿಲ್ಲ ಅಥವಾ ಅರಿವಿದ್ರು ಅದ್ರ ಬಗ್ಗೆ ತಾತ್ಸಾರ ಹೌದು ಸಂಪೂರ್ಣವಾಗಿ ಅದ್ರ ಕಡೆ ಗಮನ ಕೊಡೋದಿಲ್ಲ ದೇಹನ ನಾವು ಹೇಗೆ ಶುಚಿಯಾಗಿ ಇಟ್ಕೊಳ್ತೀವಿ ಅದೇ ರೀತಿ ನಮ್ಮ ಮರ್ಮಾಂಗಗಳನ್ನು ಜನನೇಂದ್ರಿಯನ್ನು ಒಳ ಮತ್ತು ಹೊರ ಎರಡನ್ನು ಶುಚಿತ್ವವಾಗಿ ಇಟ್ಕೊಳ್ಳೋದು ಅತ್ಯಂತ ಪ್ರಮುಖವಾದ ವಿಚಾರ ಸರಿ ಯಾತಿಕೆ ಅಂತಂದ್ರೆ ಬಹಳಷ್ಟು ಕಾಯಿಲೆಗಳು ಈ ಹೌದಾ ಆ ಜನನೇಂದ್ರಿಯದಿಂದ ಉಂಟಾದ ಕಾಯಿಲೆಗಳು ಶರೀರವನ್ನು ಹೊಕ್ಕು ಒಳಗಡೆ ಹೋಗಿ ಯುರಿನರಿ ಬ್ಲಾಡರ್ ಮೂತ್ರಕೋಶಕ್ಕೆ ಹೋಗ್ಬೋದು ಮೂತ್ರ ಪಿಂಡುಗಳಿಗೆ ಅಥವಾ ನೇರವಾಗಿ ರಕ್ತವನ್ನು ಪ್ರವೇಶಿಸ್ಬಿಟ್ಟು ಜನರಲ್ ಕಾಯಿಲೆಗಳು ಅಂದ್ರೆ ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿ ಬರತಕ್ಕಂಥ ಜ್ವರ ಅಂತ ಕಾಯ ಬರೆಸ್ಬಹುದು ಆದ್ರಿಂದ ಈ ಜನನೇಂದ್ರಿಯಗಳ ಶುಚಿತ್ವ ಅತ್ಯಂತ ಪ್ರಮುಖವಾದ್ದು ಆದ್ರೆ ಅದು ಚರ್ಚೆ ಆಗೋದಿಲ್ಲ ನೀವ್ ಯಾವ್ದೇ ಮ್ಯಾಗ್ಝೈನ್ಸ್ ಏನೇ ತೆಗೆದು ನೋಡುದು ಹಾರ್ಟಿನ ಬಗ್ಗೆ ಪುಟಗಳ ಗಟ್ಟಲೆ ಬರೀತಾರೆ ಬಿ ಪಿಗದಂತು ಬರದೇ ಬರೀತಾರೆ ಆಹಾರ ಪದ್ಧತಿಗಳನ್ನ ಬರೀತಾರೆ ದೇಹದ ತೂಕದ ಬಗ್ಗೆ ಬರೀತಾರೆ ಆದ್ರೆ ಜನನೇಂದ್ರಿಯ ಶುಶಚಿತ್ವ ಅದೇನೋ ಮಡಿವಂತಿಕೆ ಅದನ್ನ ಬರೆಯಾಗಿಲ್ಲ ಬರದ್ರು ಪಬ್ಲಿಷ್ ಮಾಡೋದಿಲ್ಲ ನಿಜ ನಿಜ ಎಷ್ಟೋ ಆರ್ಟಿಕಲ್ಸ್ ಎಷ್ಟೋ ಮ್ಯಾಗಝೈನ್ಸ್ ಕಳಿಸಿರೋದು ವಾಪಸ್ ಬಂದಿದೆ ಅದಕ್ಕೆ ಪ್ರಕಟನಾರ್ಹ ಅಲ್ಲ ಅಂತ ಯಾಕೆ ಅಂತಂದ್ರೆ ಅಲ್ಲಿ ಈ ಜನನೇಂದ್ರಿಯದ ಪದಗಳಿದೆಯಲ್ಲ ಆ ಪದಗಳೇ ಒಂಥರ ಪಥ್ಯ ಅವುಗಳನ್ನ ಪ್ರಕಟಿಸೋಕೆ ನಿಜ ನಿಜ ಇದು ಏನಕ್ಕೆ ಅನ್ನೋದು ಅರ್ಥ ಆಗ್ತಿಲ್ಲ ಅದು ಒಂದು ಅಂಗಾಂಗಗಳೇ ನೋಡಿ ಈ ಜನನೇಂದ್ರಿಯಗಳು ಅದರಲ್ಲೂ ಪುರುಷರಲ್ಲಿ ಶಿಷ್ಣುವ ಶುಚಿತ್ವವಾಗಿ ಇಟ್ಕೊಳ್ಳದೆ ಇದ್ರೆ ಎಂತೆಂತ ಕಾಯಿಲೆಗಳು ಬರ್ತದೆ ಅಂದ್ರೆ ಕ್ಯಾನ್ಸರ್ ಕೂಡ ಬರ್ಬೋದು ಎಸ್ಪೆಷಲಿ ಈ ಮುಂದೋಗ್ಲಿದೆಯಲ್ಲ ಮುಂದೋಗಲು ನಮ್ಮ ಹಿಂದೂ ಪದ್ಧತಿನಲ್ಲಿ ಯಾರೂ ಸರ್ಕಮ್ಸೇಷನ್ ಮಾಡಿಸ್ಕೊಳ್ಳೋದಿಲ್ಲ ಪೂಜೆ ಎಲ್ಲೋ ಅಪರೂಪ ಅದು ವೈದ್ಯರು ಹೇಳಿದಾಗ ಮಾಡಿಸ್ಕೊಳ್ತಾರೆ ಇನ್ನು ಕ್ರಿಶ್ಚಿಯನ್ ಸೊಸೈಟಿನಲ್ಲಿ ಒಂದ್ ಐವತ್ ಪರ್ಸೆಂಟ್ ಮಾಡಿಸ್ಕೊಳ್ತಾರೆ ಮುಸ್ಲಿಂ ಜನಾಂಗದಲ್ಲಿ ಹಂಡ್ರೆಡ್ ಪರ್ಸೆಂಟ್